ಅಥಣಿ ಪಟ್ಟಣದ ಪುರಸಭಾ ನಗರೋತ್ಥಾನ ಮೂರರ ಅನುದಾನದಡಿಯಲ್ಲಿ ಪುರಸಭಾ ಮಾಲಿಕೆಯ ರಿಜಿಸ್ಟರ್ ನಂಬರ್ 980ರಲ್ಲಿ ಬಸ್ ಸ್ಟ್ಯಾಂಡ್ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ 2019-20ನೇ ಸಾಲಿನ ಹೊಸದಾಗಿ ನಿರ್ಮಾಣಗೊಂಡಿರುವ 21 ವಾಣಿಜ್ಯ ಮಳಿಗೆಗಳ ಬಹಿರಂಗು ಹರಾಜು ಪ್ರಕ್ರಿಯೆ ಪುರಸಭಾ ಸಭಾಭವನದಲ್ಲಿ ಮುಖ್ಯಾಧಿಕಾರಿ ನೇಮಿನಾಥ್ ದಡ್ಡಿ ಅವರ ನೇತೃತ್ವದಲ್ಲಿ ನಡೆಯಿತು. ಸದರಿ ಬಹಿರಂಗ ಹರಾಜಿನಲ್ಲಿ ಬೀಡುದಾರರು ಆಸಕ್ತಿಯಿಂದ ಭಾಗವಹಿಸಿ ಹೆಚ್ಚಿನ ಬಾಡಿಗೆ ಹಣಕ್ಕೆ ಮಳಿಗೆಗಳನ್ನು ಪಡೆದುಕೊಂಡರು. ಕೋವಿಡ್-19ರ ನಿಯಮಾನುಸಾರ ಹರಾಜು ಪ್ರಕ್ರಿಯೆ ಸರಳ ರೀತಿಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ನೇಮಿನಾಥ್ ದಡ್ಡಿ, ನಮ್ಮ ಅಥಣಿ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಮಳಿಗೆಗಳನ್ನು ಇಂದು ಬಹಿರಂಗು ಹರಾಜು ಮಾಡಲಾಗಿದ್ದು, ನೆಲಮಹಡಿ ಮತ್ತು ಮೊದಲನೇ ಮಹಡಿ ಸೇರಿ ಒಟ್ಟು ಹರಾಜಿನಲ್ಲಿ 1,40,00,000 ರೂಪಾಯಿ ಬೇಡಿಕೆ ಬಂದಿರುತ್ತದೆ ಎಂದು ತಿಳಿಸಿದರು. ದಿನಾಂಕ 27/8/2021 ದಿವಸ ನಮ್ಮ ಪುರಸಭೆಯಿಂದ ಬಹಿರಂಗಲ್ಲಿ ಅವರ ಮುಖಾಂತರ ಮಳಿಗೆಗಳನ್ನು ಹರಾಜು ಮಾಡಲಾಗಿತ್ತು. ಹರಾಜಿನಲ್ಲಿ ಗ್ರೌಂಡ್ ಫ್ಲೋರ್ 1,47,00,000 ರೂಪಾಯಿ ಬೇಡಿಕೆ ಬಂದಿದ್ದರಿಂದ ಟೋಟಲಿ 11 ಅಂಗಡಿಗೆ 1,47,00,000 ರೂಪಾಯಿ ಬಂದಿತ್ತು. ಅದೇ ಪ್ರಕಾರ ಫಸ್ಟ್ ಫ್ಲೋರಿಗೆ ಪ್ರತಿಯೊಂದು ಅಂಗಡಿಗೆ 1,47,000 ರೂಪಾಯಿದಂಗೆ 11 ಅಂಗಡಿ 10 ಅಂಗಡಿಗಳನ್ನು ಲೀಲಾವ್ ಮಾಡಿದ್ವಿ. ಎರಡು ಕೂಡಿ ಅಂದಾಜು 1,60,00,000 ರೂಪಾಯಿ ತನಕ ನಮಗೆ ಆದಾಯ ಬಂದಿತ್ತು.